ನೆನೆಯ ಸಂಚಿಕೆಯಲ್ಲಿ ಲಕ್ಷ್ಮೀ ಯೋಗದ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಘ ಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸಂಘ ಯೋಗ ಅಂತ ಅಂದರೆ ಏನು? ಸಂಘ ಯೋಗದಿಂದ ಯಾವ ರಾಶಿಯವರಿಗೆಲ್ಲ ಏನೆಲ್ಲ ಫಲಾಫಲಗಳು ಲಭಿಸುತ್ತೆ, ಸಂಘ ಯೋಗ ಇದ್ದರೆ ಯಾವ ಕಾರ್ಯವನ್ನು ಸಿದ್ಧಿಸ್ಕೊಳ್ಬಹುದು, ಎಲ್ಲ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರಾಮಮೂರ್ತಿ ಆಚಾರ್ಯ ತಾಮ್ರಪರ್ಣಿ ಗುರೂಜಿ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿಧಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ನೆನೆ ಲಕ್ಷ್ಮೀ ಯೋಗದ ಬಗ್ಗೆ ತಿಳಿಸ್ಕೊಟ್ರಿ, ಎಲ್ಲರೂ ಕೂಡ ಕುತೂಹಲದಿಂದ ಕೇಳಿದ್ರು. ಅಂದರೆ ಲಕ್ಷ್ಮೀ ಯೋಗ ಅಂತ ಅಂದರೆ ಧನಪ್ರಾಪ್ತಿ ಆಗತ್ತೆ ಅಂತ. ಇವತ್ತು ಸಂಘ ಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಸಂಘ ಯೋಗ ಅಂತ ಅಂದರೆ ರಾಶಿಯವರಿಗೆ ಅಡ್ವಾಂಟೇಜ್ ಆಗುತ್ತಾ, ಡಿಸ್ಅಡ್ವಾಂಟೇಜ್ ಆಗುತ್ತಾ, ಮತ್ತು ಯೋಗಗಳಲ್ಲೂ ಕೂಡ ದೋಷಗಳು ಉಂಟಾಗುವಂತಹ ಸಾಧ್ಯತೆಗಳಿರುತ್ತಾ? ಸಂಘ ಯೋಗ ಅಂತ ಅಂದರೆ ತುಂಬಾ ವಿಶೇಷವಾಗಿದೆ. ಸಂಘ ಯೋಗ ಅಂತಂದರೆ ಜೊತೆಗಿದ್ದವರಿಂದ ನಮಗೇನಾದರೂ ಅಪಾಯನ ಅಥವಾ ನಮಗೇನಾದರೂ ಒಳ್ಳೆ ಕಾರ್ಯಗಳಾಗುತ್ತಾ ಅನ್ನುವಂಥದ್ದು. ಯೋಗ ಅನ್ನುವಂಥ ಶಬ್ದನೇ ಅದೃಷ್ಟ ಅಂತ ತಿಳ್ಕೊಂಡಿದ್ದಾರೆ ಎಷ್ಟೋ ಜನ. ಇದರಲ್ಲಿ ಸುಮ್ಮನೆ ಹೇಳಬೇಕಂದ್ರೆ ಬಂಧನ ಯೋಗ ಅಂತಿದೆ, ಜೈಲ್ ವಾಸ, ಅದಕ್ಕೂ ಯೋಗ ಅಂತ ಕರೀತಾರೆ. ಒಳ್ಳೆ ಯೋಗ ಶಾಲೆಯಪ್ಪ, ಎಷ್ಟು ಚೆನ್ನಾಗಿ ಬೆಳೆದು ಬಂದ ದಾರಿ ಅಂತನ್ನುವಂಥದ್ದು. ಇದು ಸ್ವಲ್ಪ ಡೆಪ್ತ್, ಜ್ಯೋತಿಷ್ಯದಲ್ಲಿ ತುಂಬ ಡೆಪ್ತ್ ಇರುವಂಥ ಕಾರ್ಯಕ್ರಮ ಇದು. ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆದ್ರೂ ಈಸಿಯಾಗಿ ಅವ್ರಿಗೆ ಹೇಳ್ಕೊಡುವ ಪ್ರಯತ್ನ ಮಾಡಬಹುದು ಇದು ಇದ್ದರೆ ಅಂತ. ಈ ಜ್ಯೋತಿಷ್ಯಕ್ಕೂ ನಿಲುಕದ ಮಾಹಿತಿಗಳು ಇನ್ನೂ ಅದ್ಯಾಪಿದೆ. ಯಾರೋ ಒಬ್ಬರು ಎಕ್ಸ್ ಅಮ್ಮ ಅಂದ್ಕೊಳ್ಳಿ, ಒಂದು ಊರಿನಲ್ಲಿ ರಂಗಸ್ವಾಮಿಯವರ ಮನೆಯವರು ಅಂತ ತಿಳ್ಕೊಳ್ಳೋಣ, ಸುಮ್ಮನೆ ಒಂದು ಉದಾಹರಣೆಗೆಲ್ಲ. ಅವರು ತೀರ್ಕೊಂಡ್ರು ಅಂಥೇಳಿ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಬೇಕಾದ್ರೆ ದಾರಿಯಲ್ಲಿ ಎದ್ದು ಬಿಡ್ತಾರೆ ಅವರು. ಯಾಕೆ ಎದ್ರು ಗೊತ್ತಾಗಲಿಲ್ಲ. ಅದೇ ಹೆಸರಿನಲ್ಲಿ ಇನ್ನೊಬ್ಬರು ಎಕ್ಸ್ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬದಲಾಗಿ ಇವರನ್ನು ಕರ್ಕೊಂಡು ಹೋಗ್ತಾರೆ. ಯಮದೂತರು ಏನೇ ಕಷ್ಟ ಬಂದರು ತಪ್ಪು ಮಾತ್ರ ಆಗೋದೇ ಇಲ್ಲ. ಆದರೆ ಎಷ್ಟೋ ವಿಚಾರದಲ್ಲಿ ಸ್ಮಶಾನಕ್ಕೆ ಹೋಗೋ ದಾರಿಯಲ್ಲಿ ಎದ್ದು ಕೂತರು ಅಂತ ಹೇಳ್ತೀವಿ. ಕಠಿಣವಾಗಿರ್ಬೋದು ವಿಚಾರ, ಆದರೂ ಹೇಳ್ತೀನಿ, ಯಾವತ್ತೂ ನಾವು ಕರ್ಕೊಂಡು ಹೋಗಬೇಕಾದ್ರೆ ದಾರಿಯಲ್ಲಿ ಒಂದು ನಿಮಿಷ ಇಡಬೇಕು ಅವರನ್ನು. ಗ್ಯಾರಂಟಿ ಗೊತ್ತು ಸತ್ತಿದ್ದಾರೆ ಅಂತ, ಆದರೂ ಒಂದು ನಿಮಿಷ ಸ್ಮಶಾನಕ್ಕೆ ಹೋಗ್ಲಿಕ್ಕೆ ಮುಂಚೆ ಇಡಬೇಕು. ಸ್ಮಶಾನಕ್ಕೆ ಒಳಗಡೆ ಎಂಟ್ರಿ ಆದಮೇಲೆ ಮತ್ತೆ ತಿರ್ಗ ಊರಿಗೆ ಬರಬಾರ್ದು ಅಂತಲ್ಲ, ರೂಲ್ಸ್ ಇದೆ. ಅದಕ್ಕೆ ಏನಾದರೂ ಆಕಸ್ಮಿಕವಾಗಿ ಯಮದೂತರು ತಪ್ಪು ಮಾಡಿ ಇಡಬಹುದು ಚಾನ್ಸಸ್, ತಿರ್ಗ ಪ್ರಾಣ ಕೊಡ್ಬೋದು. ಸರಿ, ಈ ಥರ ಎದ್ದವರಿಗೆ ಎಲ್ಲಿಂದ ಜ್ಯೋತಿಷ್ಯ ಹೇಳ್ತೀರಿ? ಸತ್ತೇ ಹೋದರು, ಹೆಚ್ಚು ಕಡಿಮೆ 4 ತಾಸಾಯಿತು ಅಂತಂದರು, ಆ ಬಾಡಿ ಮಾತ್ರ ಹಾಗೇ ಇದೆ, ಇದೇ ಕಟ್ಟಿಗೆ, ಎಲ್ಲಿಂದ ಅವರ ಹುಟ್ಟಿ ಆವಾಗ ಹುಟ್ಟಿದ ಅಂತ ಜ್ಯೋತಿಷ್ಯ ಬರೆಯೋದ? ಪುನರ್ಜನ್ಮನ ಅಥವಾ ಆರಂಭದಿಂದ ಇಷ್ಟು ದಿನ ಇಲ್ಲದೆ ಇದ್ದ ಜ್ಯೋತಿಷ್ಯ ಜಾತಕ ಅಲ್ಲಿಂದ ತಗೊಳ್ಳೋದಾ, ಯಾವ ಸ್ಟೇಜಲ್ಲಿ ತಗೊಳ್ಳೋದು ಗೊತ್ತಾಗಲ್ಲ. ಇದಕ್ಕೆ ಹೇಳಿದ್ದು ಜ್ಯೋತಿಷ್ಯಕ್ಕೂ ನಿಲುಕದ ಈ ವಿದ್ಯಾ ಅನ್ನೋದು ಅನಾದಿ, ಸಮುದ್ರದ ಆಳನ್ನು ಬೇಕಾದ್ರೆ ನೋಡಿಬಿಡ್ಬೋದು. ಒಂದು ವೇಳೆ ಜ್ಯೋತಿಷ್ಯದ ಅಥವಾ ಶಾಸ್ತ್ರದ ಆಳವನ್ನು ನೋಡಲಿಕ್ಕೆ ಬರೋದೇ ಇಲ್ಲ. ಹೊಸ ಹೊಸ ಮಾಹಿತಿಗಳು ಅದೆಲ್ಲವೂ ಯಾವಾಗ ಬರ್ತದೆ ಅಂದರೆ ಅನುಭವದ ಮೇಲೆ ಬರ್ತದೆ. ಒಂದು ಎಲ್ಲ ಆದಮೇಲೆ ನೀವು ಹೇಳ್ತೀರಿ ಜ್ಯೋತಿಷ್ಯ ಅದಕ್ಕೆ ಮುಂಚೆ ಯಾಕೆ ಹೇಳೋಲ್ಲ ಅಂತ ಕೇಳ್ತಾರೆ. ಎಷ್ಟೋ ಪ್ರಯತ್ನ ಪಡ್ತೀವಿ, ಸಾಧ್ಯ ಆಗೋದಿಲ್ಲ. ನಾವು ಸೈನ್ಸನ್ನು ಕೇಳ್ತೀವಿ, ಎಲ್ಲಿ ಭೂಕಂಪ ಆಗುತ್ತೆ ಹೇಳಿ ನೋಡೋಣ, ವಿಕ್ಟರ್ ಮಾಪಕದಲ್ಲಿ 7.8 10 ಅಂತಲ್ಲ ಹೇಳ್ತಿರಲ್ಲ, ಅದನ್ನೇ ಹೇಗೆ ಹೇಳೋಲ್ಲ? ಸುನಾಮಿ ಬರ್ತಾ ಇದೆ ಅಂತ ಒಂದು ಇನ್ಫಾರ್ಮೇಷನ್ನು ಚೆನ್ನೈಗೆ ಬಂತು, ಟಿ ಅದರ ಸೈಲೆಂಟು, ಸುನಾಮಿ ಅನ್ನೋದು ಆ ಹೆಸರು ಅದಕ್ಕೆ. ಲೈಲ ಏನೇನೋ ಚಂಡಮಾರುತ ಬಂದಾಗ ಒಂದೊಂದಕ್ಕೊಂದೊಂದು ಹೆಸರು ಇಡ್ತಾರೆ. ಸುನಾಮಿ ಅಂದರೆ ಯಾರು ಜಪಾನಿಂದ ನಮ್ಮ ಭಾರತಕ್ಕೆ ಬರ್ತಾ ಇದ್ದಾರೆ ಅಂದ್ಕೊಂಡ್ರು. ಸಮುದ್ರದಲ್ಲಿ ಆ ಕಡೆ ಅಲೆ ಎಲ್ಲ ಹೀಗೆ ಬರಬೇಕು, ಹಾಗೆ ಹೋಯಿತು ವಾಪಸ್. ಆಶ್ಚರ್ಯವಾಗೋಯ್ತು ಜನಗಳಿಗೆ, ಇದೇನಿದು, ನಾವೆಲ್ಲೂ ಕೇಳಿಲ್ಲ, ಸಮುದ್ರ ಇಲ್ಲಿದ್ದು ಹಿಂದಕ್ಕೆ ಹೋಗಿದೆ,
ಮತ್ತೆ ಅಲೆಗಳು ಆ ಕಡೆ ಹೋಗ್ತಾ ಇದೆ. ಅಪ್ಪ ಇದೇನು ವಿಚಿತ್ರ ಅಂತ ಹೇಳಿ 10 ನಿಮಿಷ ಇಲ್ಲ, 100 ಅಡಿ ಎತ್ತರಕ್ಕೆ ಸಮುದ್ರ ಕೊಂಡ್ಕೊಂಡು ಬಂದು ಎಲ್ಲರನ್ನು ಮುಗಿಸಿ ಅಲ್ಲಿದ್ದ ಸ್ಥಳಗಳನ್ನೆಲ್ಲ ಮಾಡಿಕೊಂಡು ಬಂತು. ಇದು ಪ್ರಕೃತಿಯ ವಿಕೋಪ. ಇದನ್ನು ಹೇಳುವ ಸಾಧ್ಯತೆ ಇಟ್ಟೇ ಹೇಳ್ತೀವಿ. ಎಲ್ಲಿ ಅಕೃತ್ಯಗಳು, ಎಲ್ಲಿ ತಪ್ಪಾಗ್ತದೆ, ಎಲ್ಲಿ ಪರಿಸರಕ್ಕೆ ತೊಂದರೆ ಆಗ್ತದೆ, ಎಲ್ಲಿ ಧರ್ಮ ನೀತಿಯನ್ನು ಬಿಟ್ಟು ಸ್ವಯೇಚ್ಛೆಯಲ್ಲಿ ಮನುಷ್ಯ ನಡೀತಾನೆ, ಪ್ರಕೃತಿಯು ಮಾತೆ ವಿಕೋಪಕ್ಕೆ ಹೋಗ್ತಾಳೆ ಅನ್ನುವಷ್ಟು ಹೇಳ್ತೀವಿ. ಯಾವುದೇ ಆದರೂ ಮರನ ಕಡಿದ್ರೆ ಮಳೆ ಬರಲ್ಲ ಅಂತೀವಿ, ಕಸ ಪ್ಲಾಸ್ಟಿಕ್ ಪೇಪರ್ ಬಿಸಾಡ್ರೆ ಅದು ಎಲ್ಲಿಗೋ ತೊಂದರೆ ಆಗುತ್ತೆ ಅಂತೀವಿ, ನೀರಿನ ಶೆಲೆಗಳು ಹೊಟ್ಟೋಗ್ತೀವಿ ಅಂತೀವಿ. ನಮ್ಮ ಕೈಯಿಂದಲೇ ನಮ್ಮ ಜೀವನವನ್ನು ನಾವೇ ಹಾಳು ಮಾಡ್ಕೊಳ್ಳೋದು. ಸ್ವಯಂಕೃತ ಅಪರಾಧಕ್ಕೆ ಪರಿಹಾರವೇ ಇಲ್ಲ. ಈ ಸಂಘಯೋಗ, ಸಂಘವೋ ಸಹವಾಸ ದೋಷವೋ ಅಂತಾರೆ. ಯಾವುದೋ ಒಂದರಿಂದ ಅವನು ಕೆಟ್ಟಿದ್ದಾನೆ, ಸಂಘದಿಂದ ಕೆಟ್ಟನೋ ಸಹವಾಸ ದೋಷದಿಂದ ಕೆಟ್ಟನೋ ಗೊತ್ತಿಲ್ಲ, ಯಾವುದೋ ಒಂದು ಇದರಲ್ಲಿ ಕೆಟ್ಟಂತೂ ಹೋಗಿದ್ದಾನೆ. ನೀತಿ ಧರ್ಮ ರೂಲ್ಸನ್ನು ಬಿಟ್ಟು ಹೋಗಿದ್ದಾನೆ. ಮನುಷ್ಯನ ಧರ್ಮದಲ್ಲಿ ಮಾನವೀಯತೆಯನ್ನು ಮರೆತು ಮನುಕುಲ, ಮನೋನ್ವ ರಾಜನ ಕುಲದಲ್ಲಿ ಹುಟ್ಟಿದವರು ಮಾನವರು, ಅದನ್ನು ಬಿಟ್ಟು ಹೋದರೆ ಹೋಗ್ತದೆ. ಸೊ ನಾನು ಆವಾಗಲೇ ಹೇಳ್ತಿದ್ದೆ, ಸ್ವಲ್ಪ ಡೆಪ್ತ್ ಇದು ಜ್ಯೋತಿಷ್ಯ, ಸುಮ್ಮನೆ ಜಸ್ಟ್ ಒಂದು ಪರಿಹಾರ, ಅದರ ಮಾಹಿತಿಗಳಲ್ಲ. ಇದು ಅಷ್ಟೇ ಒಳ್ಳೆಯದು, ಅಷ್ಟೇ ತೊಂದರೆ, ಎರಡೂ ಇದೆ ಇದರಲ್ಲಿ. 5 ಮತ್ತು 6ನೇ ಅಧಿಪತಿ ಬಹಳ ಮುಖ್ಯ. ಈ 6 ಅಂದರೆ ಋಣ ರೋಗ ಶತ್ರುಗಳು 6, ಅದೇ ಯೋಗವಾಗಿಯೂ ಕನ್ವರ್ಟ್ ಆಗುತ್ತೆ. 5 ಅನ್ನೋದು ಪೂರ್ವ ಪುಣ್ಯಸ್ಥಾನ, ತ್ರಿಕೋಣ ಅಂತ ಕರಿತೀವಿ. ತ್ರಿಕೋಣದ ಅಂದರೆ 1, 5, 9. ಇದನ್ನು ನೋಡ್ಬೇಕ್ರಮ ಹೇಗೆ ಮಾಡಿದ್ರು, ಟ್ರಯಾಂಗುಲರ್ ಇಲ್ಲಿ ಇರುವಂಥದ್ದು. ಈ 6ನೇ ಮನೆ 5ನೇ ಮನೆ ಅಧಿಪತಿ ಸ್ಟ್ರಾಂಗ್ ಆಗಿ ಒಂದು ಮನೆಯಲ್ಲಿ ಏನಾದರೂ ಕೂಡಿದರೆ ನೋಡ್ರಿ, 6ನೇ ಮನೆ ಅನ್ನೋದು ಕನ್ಯಾ ರಾಶಿ ಕಾಲಚಕ್ರದಲ್ಲಿ, 5ನೇ ಮನೆ ಅನ್ನೋದು ಸಿಂಹರಾಶಿ, ಸರಿಯಾ? ಇವೆರಡೂ ಕಾಂಬಿನೇಷನ್ ಬುಧ ಮತ್ತು ಶುಕ್ರ ಇಬ್ಬರೂ ಸೇರಿದರೆ ಮನುಷ್ಯನಿಗೆ ಮನುಷ್ಯ ಒಂದು ಪ್ರೀತಿ ಉಂಟಾಗ್ತದೆ, ಅದನ್ನೇ ನಾವು ಲವ್ ಅಂತ ಕರಿತೀವಿ. ಹೆಣ್ಣು ಗಂಡು ಇದ್ದಿಗಿದಂಗೆ ಲವ್ ಮಾಡೋಕ್ಕೆ ಶುರು ಮಾಡಿದ್ರು, ಇಷ್ಟು ದಿನ ಇರಲಿಲ್ಲ, ಈಗ ತಲೆ ಕೆಟ್ಟೋಯ್ತು, ಏನು ಸಪ್ಪು ಕೂತಿರ್ತಾರೆ ಅಥವಾ ಖುಷಿಯಾಗಿರ್ತಾರೆ, ಒಬ್ಬೊಬ್ಬರೇ ನಗ್ತಾರೆ, ರೂಮಲ್ಲಿ ಬಾವಲ್ ಹಾಕ್ಕೊಂಡು ಏನೋ ಆನಂದ ಪಡ್ತಾ ಇದ್ದಾರೆ ಆರಾಮಾಗಿ. ಇದು ಹೇಗೆ? ಇದು ಬುಧ ಶುಕ್ರರ ಕಾಂಬಿನೇಷನ್ ಅಂದ್ವಿ. ಬುಧ ಶನಿ, ಬುಧ ಶುಕ್ರ, ಬುಧ ರಾಹು, ಬುಧ ಕೇತು ಇವೆಲ್ಲವೂ ಕಾಂಬಿನೇಷನಿಂದ ಕ್ರಿಯೇಟ್ ಆಗೋದು ಸಂಘ ದೋಷ. ಅಂದ್ರೆ ಮೇನ್ ಆಗಿ ಬುಧ ಇರಬೇಕು ಅಲ್ಲಿ, ಬುಧನ ಮನೆ. ಇದು ಉದಾಹರಣೆ ಕೊಟ್ಟದ್ದು. ಯಾರೇ ಲಗ್ನದಿಂದ 5 ಮತ್ತು 6 ನೋಡ್ಕೊಳ್ರಿ, ಲಗ್ನಾಧಿಪತಿ ಬಲ ಇದು ಸ್ಟ್ಯಾಂಡರ್ಡ್. ಯಾರಾದ್ರೇನು ಸ್ಟ್ಯಾಂಡರ್ಡ್ಪತಿ ಸ್ಟ್ರಾಂಗ್ ಇರ್ಬೇಕ್ರಿ, ಇದು ರೂಲ್ಸ್. ಆದ್ರೆ ಯಾರ್ಯಾರ ಜೊತೆಲಿ ಇದ್ದಾರೆ ಅದರಂತೆ ಮನುಷ್ಯನ ಆಕ್ಟಿಂಗ್ ಹೋಗುತ್ತೆ. ಓಕೆ ಗುರುಜಿ, ಈ ಸಂಘ ಯೋಗದಿಂದ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಎಫೆಕ್ಟ್ ಆಗಬಹುದು ಮಾಹಿತಿಯನ್ನು ನಿಮ್ಮಿಂದ ಕೇಳ್ತೀನಿ. ವೀಕ್ಷಕರೇ, ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ಸಾಗ್ತೀವಿ, ಎಲ್ಲಿ ಹೋಗದೆ ಕಾಯ್ತಾ ಇರಿ. ವಿರಾಮದ ಬಳಿಕ ದಿವ್ಯ ಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಸಂಘ ಯೋಗದಿಂದ ಲವ್ ಆಗುತ್ತೆ ಅಂತೆಲ್ಲ ಹೇಳ್ಬಿಟ್ರಿ, ಇವಾಗ ಜನ ಎಲ್ಲ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸಂಘ ಯೋಗದಿಂದ ಒಳ್ಳೇದಾದ್ರೆ ಓಕೆ, ಕೆಟ್ಟದಾದ್ರೆ ಏನಪ್ಪ ಮಾಡೋದು ಅಂತ. ಅಲ್ಲ ನೋಡಿ, ಮನುಷ್ಯನಿಗೆ ಸುಖ ದುಃಖ ಹಗಲು ರಾತ್ರಿ ಎಲ್ಲವೂ ಇರ್ತದೆ, ಇದೆ ಅದಕ್ಕೆಲ್ಲ ಸಂಬಂಧ ಇದೆ. ಲವ್ ಆಗ್ತದೆ ಅಲ್ಲ, ಈ ಕಾಲಚಕ್ರದಲ್ಲಿ 6ನೇ ಮನೆ ಬುಧ, ಬುಧನ ಜೊತೆಯಲ್ಲಿ 5ನೇ ಅಧಿಪತಿಯಾದ ಸಿಂಹರಾಶಿಯದು ಸೂರ್ಯ ಏನಾದ್ರು ಅಲ್ಲಿ ಇದ್ದರೆ, ಕುಜ ಏನಾದ್ರು ಇದ್ದರೆ ಅಥವಾ ರಾಹು ಏನಾದ್ರು ಇದ್ದರೆ ಅಷ್ಟಲಕ್ಷ್ಮಿ ಯೋಗ, ಅದೇನಾದ್ರು ಇದ್ದರೆ ಕೇತು ಏನಾದ್ರು ಇದ್ದರೆ ಕುಜ ಇದ್ದರೆ ಇವರೆಲ್ಲರೂ ಪ್ರೀತಿಯನ್ನು ಇದ್ದಿಗಿದಂಗೆ ಹುಟ್ಟಿಸ್ಬಿಡ್ತಾರೆ. ಅದು ಸಕ್ಸಸ್ ಆಗುತ್ತೆ ಆಗಲ್ಲ ನಂತರ ನೋಡೋಣ, ಅದರ ವೆಯ್ಟ್. ಸಪ್ತಮ ಸ್ಥಾನಕ್ಕೆ ಹೋಗಬೇಕು. ಒಂದೊಂದಕ್ಕೂ ಒಂದೊಂದು ಮನೆಗಳಿಗೆ ಸ್ಪಷ್ಟ ಇದೆ. 1ನೇ ಮನೆ ನನ್ನ ಜೀವ, ನಾನು ಯಾರು, ಒಳ್ಳೆ ಚೇತನ ಕೆಟ್ಟದ್ದು. 2ನೇದು ನನ್ನ ಕುಟುಂಬ ಪರಿಸರ, ಅಣ್ಣ ತಮ್ಮ ಹೇಗಿರ್ತಾರೆ. 3ನೇದು ಮಕ್ಕಳು, ಮಕ್ಕಳು ಅಥವಾ 3ನೇ ಸ್ಥಾನ ಅಣ್ಣ ತಮ್ಮಂದ್ರೆ ಸಂಬಂಧಪಟ್ಟ. 4 ವಾಹನ, ನನ್ನ ಕಾರ್ ಇದೆ, ಬಂಗ್ಲ ಇದೆ, ಇದೆಯಾ ಇಲ್ವಾ, ತಾಯಿ ಅವಳ ಆರೋಗ್ಯ ಇದೆಲ್ಲ. 5 ಪುತ್ರ ಮಕ್ಕಳು ಆಗುತ್ತೋ ಇಲ್ವೋ. 6 ಋಣ ರೋಗ ಶತ್ರು. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ರಮೇಶ್ ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್. ನಮಸ್ಕಾರ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆನೇ ಕೇಳಬೇಕಾಯ್ತು. ಹಾ ಹಾ,
ನಮ್ಮನೆ ಮಿಸ್ಸೇಜ್ ಕೊಡ್ತೀನಿ ನೋಡಿ. ಹಲೋ ನಮಸ್ಕಾರ ಅಮ್ಮ, ನಿಮ್ ಹೆಸರು ಹೇಳಿ. ಸವಿತಾ ಅಂತ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೆ ಕೇಳ್ಬೇಕು ಮೇಡಮ್. ಹುಟ್ಟಿದ ದಿನಾಂಕ ಗೊತ್ತಾ ಸವಿತಾ ಅವರೇ? ಇಲ್ಲ ಗೊತ್ತಿಲ್ಲ ಮೇಡಮ್ ಅವರೇ, ನಮ್ಮ ಮದುವೆ ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಓಕೆ ಸರಿ, ಗುರುಜಿ ಇದ್ದಾರೆ ಮಾತನಾಡಿ. ಹೇಳಿ. ತುಂಬಾ ಸಮಸ್ಯೆಯಲ್ಲಿ ಇದ್ದೀನಿ ಸ್ವಾಮಿ. ಸಮಸ್ಯೆ ಅಂದ್ರೆ ಅನೇಕ ಸಮಸ್ಯೆಗಳು. ಅನೇಕ ಅಂದ್ರೆ ಅನೇಕ ಸಮಸ್ಯೆಗಳು ಸ್ವಾಮಿ, ನನಗೆ ಗೊತ್ತಿರ್ಲೇಬಾರ್ದು ಅನ್ಸುತ್ತೆ. ಅಲ್ಲಮ್ಮ, ಒಂದು ಸಾಲ, ಒಂದು ಹಣಕಾಸು, ಒಂದು ಆರೋಗ್ಯ, ಒಂದು ಜಗಳ, ಒಂದು ತೊಂದರೆ. ಏನ್ ತೊಂದರೆ? ತುಂಬಾ ಸಮಸ್ಯೆ ಅಂದ್ರೆ ಯಾವ್ದನ್ನ ತಿಳ್ಕೊಳ್ಳೋದು? ಇರಕ್ ಮನೆ ಇಲ್ಲ, ಆರೋಗ್ಯ ಸಮಸ್ಯೆ, ಮಕ್ಕಳಲ್ಲಿ ನೆಮ್ಮದಿ ಇಲ್ಲ, ವಿದ್ಯಾಭ್ಯಾಸ ಡಲ್ ಇದಾರೆ, ನನಗೆ ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಎಲ್ಲದ್ವೇ ಸ್ವಾಮಿ. ಒಂದು ಇಂಥದ್ದು ಅಂತ ಹೇಳಂಗಿಲ್ಲ, ಎಲ್ಲ 108 ಸಮಸ್ಯೆ ನನ್ ಬರ್ತೀನಿ. ಈಗ ಅದಕ್ಕೆ ನಮ್ಮ ನೀವು ಹೇಳುವ ಪ್ರಕಾರ ನೋಡಿದ್ರೆ, ರಾಶಿ ನಕ್ಷತ್ರ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಒಳ್ಳೆ ಆಯ್ತು, ಅದೆಲ್ಲ ಇರಲಿ. ನಿಮ್ಮನೆಯಲ್ಲಿ ಪಿತೃಗಳ ಸಂಬಂಧಪಟ್ಟ ಕಾಟ ಇದೆ, ಪಿತೃಗಳ ದೋಷ ಅಥವಾ ಶಾಪ ಅದಿದ್ದಾಗ ಮನೆಯಲ್ಲಿ ಯಾವುದೇ ಥರದ ಏಳಿಗೆಗಳು ಬರಲ್ಲ. ದೇವರ ಅನುಗ್ರಹ ಅಲ್ಲ, ಪಿತೃಗಳ ಅನುಗ್ರಹ ಇದ್ರೇ ದೇವರ ಅನುಗ್ರಹ ಜೊತೆಯಲ್ಲಾಗೋದು. ಅದಕ್ಕೆ ನೀವು ಅಕ್ಕಪಕ್ಕ ವಿಚಾರಿಸಿ, ಉದ್ದಕ್ಕೂ ನೀವು ಬಂದಂಥ ದಾರಿ ನೋಡಿ, ಒಳ್ಳೆಯ ದಿವಸ ನೋಡಿ, ಅಥವಾ ನಿಮ್ಮ ರಾಶಿಯಿಂದ 6, ನಕ್ಷತ್ರದಿಂದ 6, ಇಲ್ಲ ಹುಟ್ಟಿದ ದಿನಾಂಕದಿಂದ 6, ಅಥವಾ ಹುಟ್ಟಿದ ವಾರದಿಂದ 6, ಆ ಥರ ಮಾಡಿ ಎಲ್ಲರೂ ತ್ರಿಪಿಂಡಿ ಅಂತ ನದಿ ತೀರದಲ್ಲಿ ಮಾಡಬೇಕು. ಸಾಧ್ಯವಾದರೆ ಮಾಡಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಸವಿತಾ ಕರೆ ಮಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು ಹೇಳಿ. ಮಾ, ನಮ್ಮ ಹೆಸರು, ನಮ್ಮ ಮಗಳ ಹೆಸರು ಪಲ್ಲವಿ ಅಂತ. 28/8/1984, ಕನ್ಯಾ ರಾಶಿ, ಉತ್ತರ ನಕ್ಷತ್ರ. ಸರಿ ಮಾ, ಗುರುಜಿ ಇದ್ದಾರೆ ಮಾತು. ಹೇಳಿ ಹೇಳಿ ಗುರುಗಳೇ. ನಮ್ಮ ಮಗಳಿಗೆ ವಿಪರೀತ ಕಾಲು ನೋವು, ಮೊಣಕಾಲು ನೋವು ಗುರುಗಳೇ. ಈ ನಡುವೆ ಒಂದ್ 5-6 ತಿಂಗಳಿಂದ ತುಂಬಾ ನೋವು ಬರುತ್ತೆ. ಕಾಲೇಜಲ್ಲಿ ಲೆಕ್ಚರರ್ ಅವಳು, ಅದು ಅದಕ್ಕೆ ಗುರುಗಳನ್ನ ಕೇಳೋಣ. ಕೋಪ ಚೆನ್ನಾಗಿ ಬರ್ತದೆ ಗುರುಜಿ, ಚೆನ್ನಾಗಿ ಬರುತ್ತೆ ನೋಡ್ಲಿಕ್ಕೆ. ಚೆನ್ನಾಗಿದ್ದಾರೆ, ಚೆನ್ನಾಗಿದ್ದಾರೆ. ಮತ್ತೆ ಅದಾದ್ಮೇಲೆ ಸ್ವಲ್ಪ ಹೈಟ್ ಕಮ್ಮಿ ಇದ್ದಾರೆ? ಇಲ್ಲ, ಸ್ವಲ್ಪ ಇದ್ದಾರೆ, ಹೈಟ್ ಪರವಾಗಿಲ್ಲ. ಸರಿ ಆಯ್ತು. ಆಮೇಲೆ ನಿಮ್ಮ ಮನೆಯಿಂದ ಪೂರ್ವ ದಿಕ್ಕಿನಲ್ಲಿ ಒಳ್ಳೇದೊಂದು ವಿಷ್ಣು ದೇವಾಲಯ ಇದೆ, ಹೌದಾ? ಪೂರ್ವ ದಿಕ್ಕಾಗಿಲ್ಲ ಇದೆ ಗುರುಜಿ, ಎಂಟ್ರೆನ್ಸ್ ಇದೆ. ಇನ್ನೇನು ಹೇಳಿದೆ, ಅದೇ ವಿಷ್ಣು ಒಂದಿದ್ದು. ಅಲ್ಲಿಗೆ ಹೋಗಿ ಇದನ್ನೆಲ್ಲ ಹೇಳ್ಕೊಳ್ಳಿ. ಮತ್ತೆ ಅವರಿಗೆ ಗೆಜ್ಜೆ ಹಾಕ್ತಾರ ಅವರು? ಹಾಕ್ತಾರೆ ಗುರುಜಿ. ಗೆಜ್ಜೆನೆ ಬೇರೆ ಇದನ್ನು ಕೊಟ್ಟು ಬೇರೆ ಕೊಡಿಸಿ. ಮತ್ತೆ ಚಪ್ಪಲಿಯನ್ನು ಬದಲಾಯಿಸಿ. ನಡಿಗೆ ಅಂತ ಕರಿತೀವಿ, ಆ ನಡಿಗೆ ಸ್ಪಷ್ಟವಾಗ್ತದೆ. ಅದಾಯ್ತು ಅಂದರೆ ಕಾಲು ನೋವುಗಳು ಕಡಿಮೆ ಆಗ್ತದೆ. ಆಂಜನೇಯನ ಗುಡಿಗೂ ಹೋಗಿ, ವೆಂಕಟೇಶ್ವರ ಗುಡಿಗೂ ಹೋಗಿ, ಶನಿವಾರ ಒಳ್ಳೇದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಗಂಗಮ್ಮ ಕರೆ ಮಾಡಿದ್ದಾರೆ. ನಮಸ್ಕಾರ ಗಂಗಮ್ಮ ಅವರೇ. ಗಂಗಮ್ಮ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಮ್ಮ? ಓಕೆ, ಕರೆ ಕಟ್ ಆಗಿದೆ ಅನ್ಸುತ್ತೆ. ಗುರುಜಿ, ಸಂಘಯೋಗದ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಸಂಘಯೋಗ ಯಾವ ಗ್ರಹದಿಂದ ನಮಗೆ ಒಲಿಬಹುದು ಅಂತ? ದುಷ್ಟರ ಸಂಘವ ನನಗೆ ಬೇಡ ಅಂತೀವಿ. ಶಿಷ್ಟರ ಸಂಘದಲ್ಲಿ ವಿರೋಧಿಗಳು ದೇವರನ್ನು ನಿಂದಿಸುವವರ ಸ್ನೇಹಕ್ಕಿಂತಲೂ, ಮತ್ತೆ ಶತ್ರುಗಳ ಜೊತೆಯಲ್ಲಿ ಜಗಳ ಆಡ್ಬೋದಂತೆ. ದೇವರ ವಿರುದ್ಧವಾಗಿ ನಾವು ಹೋಗಬಾರ್ದು, ಅದೇ ಸಂಘ. ಈ 5ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ ಇಬ್ಬರು ಒಟ್ಟು ಕೂಡಿದರೆ, ಇಬ್ಬರು ಒಂದೊಂದರಲ್ಲೇ ಇರಬೇಕು, ಕೂಡಿದರೆ ನೋಡಿ, ಸಿಂಪಲಾಗಿ ಹೇಳಿದ್ರೆ 6ನೇ ಮನೆ ಕಾಲಚಕ್ರದಲ್ಲಿ, ನಾನು ಹೇಳ್ತಾ ಇದ್ದು ಒಟ್ಟಲ್ಲ, ಕಾಲಚಕ್ರ ಅಂದರೆ ಮೇಷದಿಂದ ಮೀನದವರೆಗೆ. 6ನೇ ಮನೆ ಅಧಿಪತಿ ಬುಧ, 5ನೇ ಮನೆ ಅಧಿಪತಿ ಸೂರ್ಯ, ಇವೆರಡೂ ಕಾಂಬಿನೇಷನ್ ಸಿಕ್ಕಿದ್ರೆ ಏನಾಗುತ್ತೆ? ಬುಧ ಆದಿತ್ಯ ಯೋಗ ಅಂತ, ಇಂಟೆಲಿಜೆನ್ಸ್ ಸೂಪರ್ ಆಗುತ್ತೆ. ಬುಧ ಅಲ್ಲಿದ್ದರೂ ಸರಿ, ಸೂರ್ಯ ಇಲ್ಲಿದ್ದರೂ ಸರಿ. ಸೊ ಇದು ಏನಾಗುತ್ತೆ ಅಂದರೆ ಒಳ್ಳೆ ಬುದ್ಧಿವಂತಿಕೆ ಕೊಡುತ್ತೆ, ಜಡ್ಜ್ಮೆಂಟ್ ಕೆಪಾಸಿಟಿ ಕೊಡುತ್ತದೆ, ಕಾರ್ಯಗಳಲ್ಲಿ ಯಶಸ್ಸಾಗ್ತದೆ, ಯಾವುದೇ ಥರದ ತೊಂದರೆಗಳಿಗೆ ಒಳಗಾಗುವುದಿಲ್ಲ. ಅದರಲ್ಲೂ ಜೊತೆಯಲ್ಲಿ ಏನಾದರೂ ಕೇಂದ್ರ ಸ್ಥಾನ 1, 4, 7, 10 ಇದೆಲ್ಲವೂ ಇದ್ದುಬಿಟ್ರಂತೂ ಅವನ್ನ ತಡೆಯೋರು ಇರಲ್ಲ. ನನಗೂ ಒಂದು ಯೋಗ ಇದೆ, ಸಂಘನೇ ಬೇಡ. ಬೇರೆ ಯೋಗಗಳಿದೆ, ಲಕ್ಷ್ಮೀ ಯೋಗ ಇದೆ, ದುರ್ತರ ಯೋಗ ಇದೆ, ಏನೇನೋ ಯೋಗಗಳಲ್ಲಿ ಒಂದು ಲಿಸ್ಟಲ್ಲಿ, ದೇವರೇ ನಾನು ಯಾವುದಾದ್ರು ಯೋಗಶಾಲಿಯಾ ಅಂತ ಕೇಳ್ತಾರೆ ನೋಡಿ, ಅವರಿಗೂ ಹುಡುಕಬಹುದು. ಅದ್ಭುತವಾದ ಯೋಗ ಇದೆ, ಅದು ಈ ಪೀರಿಯಡಿಂದ ಈ ಪೀರಿಯಡ್ ತನಕ ವರ್ಕ್ ಆಗುತ್ತೆ, ಅದನ್ನು ಮುಂದಕ್ಕೆ ನಡೆಸ್ಕೊಂಡು ಹೋಗಿ ಒಳ್ಳೆಯದು. ಅದು ಹೇಗೆ ಅಂತ ನಿಮ್ಮಿಂದ ಕೇಳ್ತೀನಿ ಗುರುಜಿ. ವೀಕ್ಷಕರೇ ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಆಗ್ತೀವಿ, ಎಲ್ಲೂ ಹೋಗ್ಬೇಕಾಯ್ತಾ ಇರಿ.
ವಿರಾಮದ ಬಳಿಕ ದಿವ್ಯ ಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಒಬ್ರು ಕಾಲರ್ ಅಡಿಯಿದ್ದಾರೆ, ದಾವಣಗೆರೆಯಿಂದ ಲಕ್ಷ್ಮಿ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಮದುವೆ ಬಗ್ಗೆ ಕೇಳಬೇಕಿತ್ತು. ಅವರ ಹೆಸರು ಹೇಳಿಮ್ಮ. ಪ್ರವೀಣ, ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ. ಓಕೆಮ್ಮ, ಹುಟ್ಟಿದ ದಿನಾಂಕ ತಿಳಿಸಿ. 9/12/1991. ಸರಿಮ್ಮ, ಗುರುಜಿ ಇದ್ದಾರೆ. ಹೇಳಿ. ಅವ್ನ ಮದುವೆ ಬಗ್ಗೆ ನೋಡ್ತಾ ಇದ್ದೀವಿ ಗುರುಜಿ, ಒಂದು ಸಟ್ಟಾಗ್ತಾ ಇಲ್ಲ. ನೀವು ಅದಕ್ಕೆ ಏನಂದ್ರೆ, ಮಂಗಳ ಕಾರ್ಯ ಆಗಬೇಕು ಅಂದರೆ ಕುಜನ ಪ್ರಾರ್ಥನೆ ಆಗಬೇಕು. ಕುಜನ ಪ್ರಾರ್ಥನೆ ಆಗಬೇಕು ಅಂದರೆ ನೀವು 1.5 kg ತೊಗರಿ ಬೇಳೆಯನ್ನು ದಾನ ಕೊಟ್ಟು ನಂತರ ಈ ವಿಚಾರ ತೆಗೀರಿ. ಬರುವ ಜಾತಕ ಫಿಕ್ಸ್ ಆಗ್ತದೆ, ಅಥವಾ ಜಾತಕ ಕೊಡುತ್ತೆ, ಅಥವಾ ಹುಡುಗ ಹೂ ಅಂತಾರೆ, ಅಥವಾ ಹುಡುಗಿ ಹೂ ಅಂತಾರೆ. ಹೀಗೆ ಎಲ್ಲ ಪರಸ್ಪರ ಹೊಂದಾಣಿಕೆಯಲ್ಲಿ ಏನೋ ಒಂದು ದಾನ ಕೊಡಿ ದಾನ ಕೊಡಿ ಅಲ್ಲ. 1.5 kg ತೊಗರಿ ಬೇಳೆ ದಾನ ಮದುವೆ ದಾಂಪತ್ಯವನ್ನು ಮಾಡ್ತದೆ. ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಹೇಳಿದ್ದೆ, ನೀವು ನೋಡ್ತಾ ಇದ್ದೀರೇನು? ಹಾಂ, ನೋಡ್ತಾ ಇರ್ತೀವಿ ಗುರುಜಿ ದಿನ. ಹಾಂ, ರೈಟ್. ಹಾಗೆ ನಿಮ್ಗೇನು ಅನಿಸುತ್ತೆ ಹೇಳ್ತಾ ಇರೋದು? ಹಾಂ, ತುಂಬ ನಿಜ ಆಗುತ್ತೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತೀರ ಗುರುಜಿ ನೀವು. ಸರಿ, ಮಿಸ್ ಮಾಡಲ್ಲ ನಿಮ್ದು. ಒಳ್ಳೆ ಕೆಲಸ, ಒಳ್ಳೆ ಕೆಲಸ ಆಗಲಿ. ನೋಡಿ, ಇನ್ನೂ ಬೇಕಾದಷ್ಟು ಸಣ್ಣ ಪುಟ್ಟ ಪರಿಹಾರದಿಂದ ದೊಡ್ಡ ದೊಡ್ಡ ಕಾರ್ಯಗಳಾಗ್ತದೆ. ಅದಕ್ಕೆ ನೀವು 1.5 kg ತೊಗರಿ ಬೇಳೆ ಮಂಗಳವಾರ ಅವ್ರ ಕೈಲೇ ಕೊಡಿಸಿ, ತಲೆಗೆ ಎಣ್ಣೆಯ ಶಾಸ್ತ್ರ ಮಾಡಿ ಅವ್ರ ಕೈಲೇ ಕೊಡಿಸಿ. ನೆಕ್ಸ್ಟ್ ಬರೋ ಜಾತಕ ನಿಮ್ಗೆ ಒಳ್ಳೆಯದಾಗಿರುತ್ತೆ, ನನಗೂ ಕರೆ ಮಾಡಿ ತಿಳಿಸಿ. ಧನ್ಯವಾದಗಳು ಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಅಡಿಯಿದ್ದಾರೆ, ತೀರ್ಥಕುಮಾರ್ ಅಂತ ಸಕಲೇಶ್ಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ತೀರ್ಥಕುಮಾರ್. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 6/1 1986. ಓಕೆ, ರಾಶಿ ನಕ್ಷತ್ರ ತಿಳಿಸಿ. ತುಲಾ ರಾಶಿ, ವಿಶಾಖ ನಕ್ಷತ್ರ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹಾಂ, ಹೇಳಿಪ್ಪ, ಹೇಳಿ. ಗುರುಜಿ, ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಏನು ಕೇಳಬೇಕಪ್ಪ? ನಮ್ದು ಕೆಲಸದ ಬಗ್ಗೆ ಕೇಳಬೇಕಾಯ್ತು. ಏನು ಕೆಲಸ ಮಾಡಿ? ಮದುವೆ ಆಗಿ 3 ವರ್ಷ ಆಯಿತು. ಹಾಂ, ಮಕ್ಕಳಾಗಿದ್ದಾರೆ. ಅದ್ರ ಬಗ್ಗೆ ಕೇಳಬೇಕಿತ್ತು. ಸರಿ ಸರಿ ಸರಿ, ಆಯಿತು. ಈಗ ನಮ್ಮಲ್ಲಿ ಯಾವಾಗಿದ್ರೆ ಪುತ್ರನ ಸ್ಥಾನ ಅನ್ನೋದು 5 ನಿಮ್ಮ ಲಗ್ನದಿಂದ ಏನಾದ್ರು ಜಾತಕ ಇದ್ದರೆ ನಿಮ್ಮ ಕೈಯಲ್ಲಿ 5ನೇ ಮನೆಯಲ್ಲಿ ಯಾರಿದ್ದಾರೆ ನೋಡಿ, ಆ ಗ್ರಹಗಳ ಸಂಬಂಧಪಟ್ಟ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ರಾಹು ಇದ್ದರೆ ಪಿತೃಶಾಪ, ಕೇತು ಇದ್ದರೆ ಪಿತೃಶಾಪ, ಸೂರ್ಯ ಇದ್ದರೆ ಸ್ವಲ್ಪ ತಡ, ಶನಿ ಇನ್ನೂ ತಡ, ಅಥವಾ ಪಾಪಗ್ರಹಗಳಿದೆಯಾ ಪುಣ್ಯಗ್ರಹಗಳಿದೆಯಾ ಅಂತ ಪಂಚಮ ಸ್ಥಾನ ನಿಮ್ಮ ಮನೆಯವ್ರದ್ದು ನಿಮ್ಮದು ಇಬ್ಬರದು ಸ್ವಲ್ಪ ಅವಲೋಕನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಕೊಟ್ಟರೆ ಆಗ್ತದೆ. ಏನಾದರೂ ಆಗಲಿ, ಒಂದು ಸಂತಾನ ಗೋಪಾಲಕೃಷ್ಣನ ತೊಟ್ಟಿಲು ಸಮೇತ ಮತ್ತು ಕೃಷ್ಣ ಇದನ್ನು ಒಂದು ಪುಟಾಣಿ ತಟ್ಟೆ ಅಕ್ಕಿ ಹಾಕಿ ಇಟ್ಟು ಅರ್ಶಿನ ಕುಂಕುಮದಿಂದ ದಿನನಿತ್ಯ ಪ್ರಾರ್ಥನೆ ಮಾಡಿ ಇಷ್ಟಿಷ್ಟು ಬೆಣ್ಣೆ ನೈವೇದ್ಯ ಇಡಿ, ದೇವರು ನಿಮಗೆ ಕರುಣಿಸಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು ತೀರ್ಥಕುಮಾರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನಾವು ಸಂಘಯೋಗದ ಬಗ್ಗೆ ಮಾತಾಡ್ತಾ ಇದ್ವಿ, ನೀವು ಹೇಳ್ತಾ ಇದ್ವಿ ಫಸ್ಟಿಗೆಲ್ಲ ಅಡ್ವಾಂಟೇಜಸ್ ಹೇಳಿಬಿಟ್ರೆ. ಸಂಘಯೋಗ, ಯೋಗಗಳು ಯಾವಾಗ್ಲೂ ಒಳ್ಳೆಯದನ್ನೇ ಮಾಡುತ್ತೆ ಅಂತ ಏನಿಲ್ಲ, ಕೆಟ್ಟದನ್ನು ಕೂಡ ಮಾಡುವಂತಹ ಯೋಗಗಳು ಇವೆ ಅಂತ ಹೇಳ್ತಾ ಇದ್ರಿ. ಈ ಸಂಘಯೋಗ ಹೇಗೆ ಅಂತ? ಸಂಘಯೋಗದಲ್ಲಿ ಎಲ್ಲವೂ, ಕೆಲವೊಂದು ಯೋಗಗಳು ಎಲ್ಲವೂ ಒಳ್ಳೆಯದೇ, ಅದು ಹೇಗೆ ಇದ್ರು. ಕೆಲವೊಂದು ಯೋಗಗಳ ಜೊತೆಯಲ್ಲಿ ಕೆಟ್ಟದ್ದು ಇರ್ತದೆ, ಕೆಲವೊಂದು ಯೋಗಗಳು ಕೆಟ್ಟದನ್ನೇ ಮಾಡುತ್ತೆ. ಈಗ ನಿನಗೆ 32ನೇ ವಯಸ್ಸಿನಲ್ಲಿ ಗಂಡಾಂತರವಿದೆ, ಹೇಗೆ ಗೊತ್ತಾಗುತ್ತೆ? ಕಾಂಬಿನೇಷನ್ ಆಫ್ ಗ್ರಹಗಳು ಆ ಸ್ಥಳಕ್ಕೆ ಗೋಚಾರದಲ್ಲಿ ಬಂದಾಗ ತೊಂದರೆಗಳಾಗ್ತದಪ್ಪ. ನೀರಿನ ತಂಡೆಗೆ ಹೋಗ್ಬೇಡ, ಬೆಂಕಿ ತಂಡೆಗೆ ಹೋಗ್ಬೇಡ, ಇಲ್ಲದೇ ಇದ್ದ ಸರ್ಕಸ್ ಕೆಲಸಗಳು ಮಾಡೋಕ್ಕೆ ಹೋಗ್ಬೇಡ, ಎಚ್ಚರ. ಅದು ಯಾವಾಗ? 32ನೇ ವಯಸ್ಸಿಗೆ ಗುರುಗಳ ಸ್ಥಾನ, ಶನಿಯ ಸ್ಥಾನ, ಇದು ಎಲ್ಲವನ್ನು ಜ್ಯೋತಿಷ್ಯ ಹೇಳ್ಕೊಡ್ತದೆ. ನಂಬಿಕೆ ವಿಪರೀತ, ಅದಕ್ಕೆ ಅದರಲ್ಲೇ ಡೆಪ್ತಾಗಿ ಕೂತ್ಕೋಬಾರ್ದು. ನಂಬಿಕೆ ಇದೆ, ಹೇಳಿದ್ದಾರೆ ಒಬ್ಬರು ದೊಡ್ಡವರು, ಅದರಂತೆ ನಡ್ಕೊಳ್ಳೋಣ ಅನ್ನುವ ಪ್ರಯತ್ನ ಇರಬೇಕು, ಜ್ಞಾಪಕ ಇರಬೇಕು. ಹಾಗಾಗಿ ನಾನು 8 ವರ್ಷ ಬದುಕ್ತೀನಿ ಇವೆಲ್ಲ ಯಾರೂ ಹೇಳಲ್ಲ, ನಾವು ಹೇಳ್ತೀವಿ, ಆದರೆ ಅದು ಸತ್ಯ ಆಗದೆ ಇರಲಿ ಅಂತ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನ. ಸನಾತನ ಧರ್ಮ ಅಂತ ಒಂದಿದೆ, ಅದಕ್ಕೆ ನಿನಗೆ 67 ವಯಸ್ಸ ಕ್ಲೋಸ್ ನೀನು ಅಂದ್ಬಿಟ್ರೆ, ಅವನು ನಮ್ಮ ಬಾಯಲ್ಲಿ ದುಃಖಿ, ನಾವು ತಪಸ್ಸನ್ನು ಮಾಡಿದೆ ಜಪಗಳನ್ನು ಮಾಡಿದೆ, ಅವನು 75 ಬದುಕೋಣ, ಅವನು ಯಾಕೆ ಹೆದರಿಸ್ಬೇಕು, ನಿಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹುಷಾರು ಅಂತ ಗುರುಗಳಿಂದ ಗೊತ್ತಾಗುತ್ತೆ. ಹೇಳಬಾರ್ದು, ಎಚ್ಚರ ಇರಲಿ, ಎಲ್ಲ ಒಳ್ಳೆಯದು, ಇಂಥ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತದಪ್ಪ ಅಂದ್ಬಿಡಬೇಕು. ಕೆಲವು ಯೋಗಗಳು ಉತ್ತಮ ಕಾರ್ಯಗಳನ್ನು ಮಾಡಿಸ್ಲಿ,
ಅದನ್ನೇ ನಾವು ಹೇಳ್ತೀವಿ, ರಾಶಿ ಕುಂಡಲಿ, ನವಾಂಶ ಕುಂಡಲಿ, ಭಾವಕುಂಡಲಿ, ದಶಾಂಶ ಕುಂಡಲಿ, ಸಪ್ತಾಂಶ ಕುಂಡಲಿ, ಷಷ್ಠಿ ಅಂಶ ಕುಂಡಲಿ ಅಂತ 60 ಬಗೆಯ ಕುಂಡಲಿಗಳನ್ನು ಸ್ಪ್ಲಿಟ್ ಮಾಡ್ತಾ ಹೋಗ್ತೀವಿ. ಒಂದರಲ್ಲಿ ಒಂದು ವಿಷಯ ಸಿಕ್ಕೇ ಸಿಗುತ್ತೆ, ಒಳ್ಳೆಯದು ಸಿಗುತ್ತೆ, ಕೆಟ್ಟದ್ದು ಸಿಗುತ್ತೆ. ಸಿಕ್ಕಿದಾಗ ಭೂಮಿಯಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದನ್ನು ಹುಡುಕುವ ಕ್ರಮ ಸ್ವಲ್ಪ ಸ್ಪಷ್ಟವಾಗಿ ಹುಡುಕ್ಬಿಟ್ರೆ ನಿಮ್ಮನ್ನು ಟಾಪ್ ಲೆವೆಲ್ಗೆ ತರುವ ಸಾಧ್ಯತೆ ಉಂಟು. ಅದು ಒಂದು ಹಸ್ತರೇಖೆ ನೋಡಬೇಕು, ಇಲ್ಲದ್ರೆ ಜಾತಕ ನೋಡಬೇಕು. ಎರಡೂ ಇಲ್ಲ ಅಂದರೆ ಇದ್ದೇ ಇರುತ್ತೆ, ಇರಲಿಲ್ಲ ಅಂದರೆ ಮುಖಲಕ್ಷಣದಿಂದಲೂ ಹೇಳ್ಬಿಡ್ಬೋದು. ಸರಿ ಗುರುಜಿ, ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ದೇವರ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀರಿ? ದೇವರೇ, ನಾವು ಮಾಡುವ ಕೆಲಸದಲ್ಲಿ ಯಾವುದೇ ಆಗಿರಲಿ ವಿಘ್ನಗಳು ಕೊಡಬೇಡಪ್ಪ, ನಮ್ಮನ್ನು ಒಳ್ಳೆ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂಥ ಬೆಳಗಾದ ಕೂಡಲೇ ನಾವು ಪ್ರಾರ್ಥನೆ ಮಾಡಬೇಕಾದ್ದು ಗಣಪತಿಯನ್ನು. ಆ ಗಣಪತಿ ಸ್ತೋತ್ರ ಈ ಥರ ಇದೆ, ಇದು ಕಂಟಿನ್ಯೂಸ್ ಸ್ತೋತ್ರಗಳು, ಎಲ್ಲಿವರೆಗೂ ಇದೆ ಅದನ್ನು ಹೇಳ್ತೀವಿ ನೋಡಿ. ಇವ ವಸ್ತ್ರಕಾಯ ಚಂದ್ರಾದಿ ವಂದಿತಾಯ ಚಿದಾತ್ಮನೆ ಈಶಾನ ಪ್ರೇಮ ಪಾತ್ರಾಯ ಜ್ಯೇಷ್ಠಾಯಾಸ್ತು ಮಂಗಲಂ. ಚಂದ್ರನಿಂದಲೇ ವಂದಿತನಾದ, ಚಿದಾತ್ಮನಾದ, ದೇವರ ಈಶನ ಮಗನಾದ, ಪ್ರೇಮ ಪುತ್ರ ಅಂದರೆ ಭಾಳ ಪ್ರೀತಿಯ ಮಗನಾದ, ಜ್ಯೇಷ್ಠನಾದ ಅಂದರೆ ದೊಡ್ಡವನಾದ ಈ ಗಣಪತಿಗೆ ನನ್ನ ನಮಸ್ಕಾರಗಳು ಮಂಗಳವನ್ನು ಉಂಟು ಮಾಡಲಿ ಅಂತ ಕೇಳಿದರೆ ನಮ್ಮ ಸಕಲ ಕಾರ್ಯಗಳು ಮಂಗಳದಲ್ಲಿಯೇ ಕೊನೆಯಾಗ್ತದೆ, ಎಲ್ರಿಗೂ ಒಳ್ಳೇದು ಮಾಡಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಜ್ಯೋತಿಷ್ಯದ ಮಾಹಿತಿಯನ್ನು ತಿಳಿಸ್ಕೊಂಡ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಕಚೇರಿಯಲ್ಲಿ ಭೇಟಿಯಾಗಬಹುದು. ಕಚೇರಿಯ ದೂರವಾಣಿ ಸಂಖ್ಯೆಗಳು ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.